ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಇದನ್ನು ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಹದಿನೆಂಟನೇ ಇಸ್ಪಿಯಲ್ಲಿದ್ವಿ ಇದನ್ನು ಪಂಚಮಿ ತಿಥಿ ಸೋಮವಾರ ನಿತ್ಯ ನಕ್ಷತ್ರ ಬಂದು ಆರಿದ್ರ ನಕ್ಷತ್ರ ನಿತ್ಯ ನಕ್ಷತ್ರ ಇತ್ತು ಭಾಳ ಚೆನ್ನಾಗಿದೆ ಸೋಮವಾರ ಆರಿದ್ರ ನಕ್ಷತ್ರ ಅಂದ ತಕ್ಷಣ ಈಶ್ವರನ ನೆನಪಾಗುತ್ತೆ ಈಶ್ವರನ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋದು ಭಾಳ ಶ್ರೇಷ್ಠವಾದಂಥ ದಿನ ಇನ್ನು ರಾಹುಕಾಲ ಮತ್ತು ಯಮಗಂಟ್ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಬೆಳಗಿನ ಜಾವ ಅಂದರೆ ಏಳು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭ ಆದಂಥದ್ದು ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟು ಕಾಲನೂ ಸಹ ಬೆಳಗಿನ ಜಾವ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭ ಆದಂಥದ್ದು ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆ ಏಳು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟು ಕಲ ಹೊರತುಪಡಿಸಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಬಹುದಾಗಿದೆ ಇನ್ನು ಪಂಚಾಂಗದ ಒಂದು ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದನ್ನು ಎಲ್ಲೋ ಒಂದು ಕಡೆ ಮೇಷರಾಶಿಯವರಿಗೆ ಅನಿರೀಕ್ಷಿತವಾದಂತಹ ಹಣ ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಂದ್ಕೊಂಡಿರೋದಿಲ್ಲ ಯಾರಿಗಾದರೂ ದುಡ್ಡು ಕೇಳಿರ್ತೀರ ದಿಢೀರಂತ ಬಂದು ಕೈ ಸೇರುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುತ್ತೆ ಏನಾದರೂ ದುಡ್ಡು ಬರಬೇಕಾದ ವಿಚಾರ ಏನಾದರೂ ಇದ್ದರೆ ಪ್ರಯತ್ನ ಮಾಡಿ ಖಂಡಿತ ಫಲ ಅಂತೂ ಲಭ್ಯ ಆಗುತ್ತೆ ಏನಾದರೂ ಜೊತೆಗೆ ಮನೋರಂಜನೆಗೋಸ್ಕರ ಎಲ್ಲ ಒಂದು ಕಡೆ ಖರ್ಚುಗಳು ಬಹಳಷ್ಟು ಮಾಡುವಂಥದ್ದು ಇದಿನ ಇರುತ್ತೆ ಎಲ್ಲ ಒಂದು ಕಡೆ ಹಣಕಾಸಿನ ವಿಚಾರದಲ್ಲಂತೂ ಖರ್ಚುಗಳ ಮೇಲೆ ಖರ್ಚುಗಳು ಬದಲಾವಣೆ ಆಗುವಂಥದ್ದು ಇದ್ದೇ ಇರುತ್ತೆ ಒಟ್ಟಾರೆ ದುಡ್ಡಿನೋ ಬರುತ್ತೆ ಕೈಯಲ್ಲಿ ಕೈಲಂತೂ ದುಡ್ಡು ನಿಲ್ಲಲ್ಲ ಈ ದಿನ ಹಾಗಾಗಿ ಸಾಧ್ಯವಾದಷ್ಟು ಸಹ ದಿನ ಶುಕ್ರನ ಪ್ರಾರ್ಥನೆ ಅಥವಾ ಲಕ್ಷ್ಮೀ ದೇವಿಯ ಒಂದು ಆಲಯಕ್ಕೆ ಹೋಗಿ ಬರುವಂಥದ್ದು ಅಥವಾ ಅಷ್ಟೋತ್ತರ ಬೇ ಸಹ ಇದನ್ನು ಹೇಳ್ಕೊಳ್ಬಹುದಾಗಿದೆ ಇನ್ನು ಋಷಭರಋಷಭರ್ಗಂತೂ ಇದನ್ನು ವೃತ್ತಿ ಸಂಬಂಧಪಟ್ಟಂಥ ವಿಚಾರದಲ್ಲಂತೂ ಉತ್ತಮವಾದಂಥ ಒಂದು ಸುದ್ದಿಯನ್ನು ಕೇಳುವಂಥದ್ದು ಏನಾದರೂ ಸರ್ಕಾರಿ ಕೆಲಸ ಸಿಗ್ತಾ ಇಲ್ಲ ಅಥವಾ ಖಾಸಗಿ ಕೆಲಸದಲ್ಲಿ ಏನಾದರೂ ಅಪ್ಲೈ ಮಾಡಿದ್ರೇ ಸಹ ಕೆಲಸ ಸಿಗುವಂಥದ್ದು ಇರುತ್ತೆ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಲಭ್ಯ ಆಗುವಂಥದ್ದು ಇದನ್ನು ಇರುತ್ತೆ ಇನ್ನು ಅದರ ಜೊತೆಗೆ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯಾದಂಥ ಚಿಂತೆ ಬೇಡ ಯಾಕಂತ ಹೇಳಿದ್ರೆ ಈಗಾಗಲೇ ಅನಾರೋಗ್ಯದಲ್ಲಿ ಇರುವಂಥವ್ರಿಗಂತೂ ಎಲ್ಲ ಒಂದು ಕಡೆ ಆರೋಗ್ಯ ಚೇತರಿಕೆ ಕಾಣುವಂಥ ಸಾಧ್ಯತೆ ಭಾಳಷ್ಟು ಕಂಡು ಬರುತ್ತೆ ದಿನ ಇನ್ನು ಅದರ ಜೊತೆ ಕುಟುಂಬದಲ್ಲಿಯೂ ಸಹ ಯಾವುದೇ ರೀತಿಯಾದಂಥ ಕಲಹಗಳು ಇರೋದಿಲ್ಲ ಹೆಚ್ಚಿನ ಮಟ್ಟಿಗೆ ಆನಂದ ಮತ್ತು ಸಂತೋಷ ರೀತಿಯಲ್ಲಿ ಕಂಡುಬರುವಂಥದ್ದು ಈ ದಿನ ಇದ್ದೇ ಇರುತ್ತೆ ಸಾಧ್ಯವಾದಷ್ಟು ಸಹ ಈಶ್ವರನ ಪ್ರಾರ್ಥನೆ ಮಾಡ್ಕೋಬೋದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ಮಿಥುನ ರಾಶಿವರಿಗಂತೂ ಇದನ್ನು ಹಿರಿಯ ಅಧಿಕಾರಿಗಳಿಂದ ನೆರವು ಉಂಟಾಗುವಂಥದ್ದು ಇದನ್ನು ಇರುತ್ತೆ ಇನ್ನು ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದಿರೋದು ಸೂಕ್ತ ಯಾಕಂತ ಹೇಳಿದ್ರೆ ಆರಿದ್ರ ನಕ್ಷತ್ರ ಮಿಥುನ ರಾಶಿಗೆ ಬರುತ್ತೆ ಈ ದಿನ ಆರಿದ್ರ ನಕ್ಷತ್ರ ಆಗಿರೋದ್ರಿಂದ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಇಲ್ಲೋ ಹಣದ ವಿಚಾರದಲ್ಲಿ ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಬರುವಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಈ ದಿನ ಇನ್ನು ಅದ್ರ ಜೊತೆಗೆ ಕಲಾವಿದರಿಗಂತೂ ಲಾಭದಲ್ಲಿ ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುವಂಥದ್ದು ಇದನ್ನು ಇರುತ್ತೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಅಂತೂ ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥವ್ರಿಗಂತೂ ಹೆಚ್ಚಿನ ಲಾಭ ಇದ್ದೇ ಇರುತ್ತೆ ಈ ದಿನ ಇನ್ನು ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಸಾಧ್ಯವಾದಷ್ಟು ಸೂರ್ಯ ನಮಸ್ಕಾರ ಮತ್ತು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಳ್ಳೋದು ಬಹಳ ಸೂಕ್ತ ಈ ದಿನ ಇನ್ನು ಕರ್ಕಾಟಕ ರಾಶಿಯವರ್ಗಂತೂ ಇದನ್ನು ಷೇರು ವಹಿವಾಟುದಾರರಿಗೆ ಬಂಡವಾಳ ಏನಾದರೂ ಹೂಡಿಕೆ ಮಾಡುವಂಥದ್ದು ಇತ್ತು ಅಂದರೆ ಆದಷ್ಟು ಹೂಡಿಕೆ ಮಾಡ್ದಿರೋ ಇರುವಂಥದ್ದು ಸೂಕ್ತ ಯಾಕಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರೋದಿಲ್ಲೋ ಒಂದು ಕಡೆ ಸಮಸ್ಯೆ ಬರುವಂಥ ಸಾಧ್ಯತೆ ಇರುತ್ತೆ ಅದು ಎಷ್ಟು ಮಟ್ಟಿಗೆ ಸೂಕ್ತ ಇದೆ ಅನ್ನುವಂಥದ್ದು ನೋಡ್ಕೊಳ್ಬೇಕಾಗುತ್ತೆ ಕರ್ಕಾಟಕ ರಾಶಿಯವರು ಇನ್ನಾದ್ರ ಜೊತೆಗೆ ದಿನ ಮನೋರಂಜನೆಗಾಗಿ ಯೋಚನೆ ಮಾಡ್ತಿರೋ ಸಿನಿಮಾ ಅಥವಾ ಪುಣ್ಯಕ್ಷೇತ್ರ ದರ್ಶನ ಮಾಡೋಣ ಅನ್ನುವಂಥದ್ದು ಆಲೋಚನೆಯಲ್ಲಿ ಇರ್ತಿರೋ ಈ ದಿನ ಇನ್ನು ಅದರ ಜೊತೆಗೆ ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯ ಉಂಟಾಗುವಂಥದ್ದು ಸಾಧ್ಯತೆ ಭಾಳಷ್ಟು ಇರುತ್ತೆ ಸಾಧ್ಯವಾದಷ್ಟು ಕೃಷ್ಣನ ಪ್ರಾರ್ಥನೆ ಅಥವಾ ಕೃಷ್ಣನ ಶ್ರೋತ್ರವನ್ನು ಹೇಳ್ಕೊಳ್ಳೋದು ಬಹಳ ಸೂಕ್ತ ದಿನ ಇನ್ನು ಸಿಂಹರಾಶ್ವರಿಗಂತೂ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ರೀ ತೊಂದರೆಗಳು ಇರೋದಿಲ್ಲ ಸಂತೋಷದ ವಾತಾವರಣ ಕಂಡುಬರುವಂಥ ಸಾಧ್ಯತೆ ಈ ದಿನ ಇರುತ್ತೆ ಇನ್ನು ಕುಟುಂಬದಲ್ಲಿ ಜವಾಬ್ದಾರಿಗಳು ಸಹ ಹೆಚ್ಚಾಗಿ ಕಂಡುಬರುವಂಥದ್ದಿರುತ್ತೆ ಮಾಡಲೇಬೇಕಾದಂಥ ಕೆಲಸ ಕಾರ್ಯಗಳು ಸಹ ಭಾಳಷ್ಟು ಕಂಡು ಬರುವಂಥದ್ದು ದಿನ ಇದ್ದೇ ಇರುತ್ತೆ ಇನ್ನು ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಯಶಸ್ವಿಯಾಗಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಹ ದೇವಿ ಪ್ರಾರ್ಥನೆ ದುರ್ಗಾ ದೇವಸ್ಥಾನ ಆಗ್ಬೋದು ಅಥವಾ ಕನ್ನಿಕಾ ಪರಮೇಶ್ವರ ದೇವಸ್ಥಾನ ಆಗ್ಬೋದು ದೇವಸ್ಥಾನಗಳಿಗೆ ದರ್ಶನ ಕೊಡುವಂಥದ್ದು ಬಹಳ ಸೂಕ್ತ ದಿನ ಇನ್ನು ಕನ್ಯಾ ರಾಶಿಯವರಿಗಂತೂ ಇದನ್ನು ಕೆಲವು ಮಹತ್ವವಾದಂಥ ಯೋಜನೆಗಳು ಇದನ್ನು ಯಶಸ್ವಿಯಾಗಿ ಇರುತ್ತೆ ಏನಾದರೂ ಇಟ್ಕೊಂಡು ಕೆಲಸ ಕಾರ್ಯಗಳು ಸಹ ಇದನ್ನು ಮಾಡಿ ಮುಗಿಸುವಂಥ ಪ್ರಯತ್ನ ಇರ್ತಾರೆ ಆದರೆ ಸೋಮವಾರ ಬ್ಯುಸಿ ಇದ್ರೇನು ಸಹ ಯಾವುದೇ ಕೆಲಸ ಆಗಲಿ ಸಂಪೂರ್ಣವಾಗಿ ಮಾಡಿ ಮುಗಿಸ್ತೀರ ಈ ದಿನ ಏನಾದರೂ ಜೊತೆಗೆ ರಾಜಕೀಯಗೆ ಸಂಬಂಧಪಟ್ಟಂಥ ಅಥವಾ ರಾಜಕೀಯದಲ್ಲಿ ಇರುವಂಥವ್ರಿಗಂತೂ ಇದನ್ನು ವ್ಯಕ್ತಿಗಳಿಗಂತೂ ತಮ್ಮ ತಮ್ಮ ಕೆಲಸಗಳಲ್ಲಿ ಯಶಸ್ವಿಯಾಗಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಹ ಸೂರ್ಯನಾರಾಯಣ ದೇವಸ್ಥಾನ ಅಥವಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ಅದರ ಜೊತೆಗೆ ತುಲಾರಾಶಿವ್ರಿಗಂತೂ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಲಾಭ ಅದರಲ್ಲಿ ದಿನಸಿ ಅಥವಾ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡದಾದಂಥ ಮಳಿಗೆಯಲ್ಲಿ ಇಟ್ಟಿರುವಂಥವ್ರಿಗೂ ಸಹ ಪರವಾಗಿಲ್ಲ ಇದನ್ನು ಉತ್ತಮವಾದಂಥ ಲಾಭ ಸಿಕ್ಕಿದೆ ಅಂತ ಅಂದ್ಕೊಳ್ಳುವಂಥದ್ದು ಇದನ್ನು ಇದ್ದೇ ಇರುತ್ತೆ ಇನ್ನು ಅದರ ಜೊತೆಗೆ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವ್ರಿಗಂತೂ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಒತ್ತಡ ಇದ್ದೇ ಇರುತ್ತೆ ಯಾಕಂದರೆ ನಿನ್ನೆ ರಜಾ ಇತ್ತು ಭಾನುವಾರ ಈ ದಿನ ಕೆಲಸದ ಒತ್ತಡ ಇರಲಿಕ್ಕಿರುತ್ತೆ ಸ್ವಲ್ಪ ಕೆಲಸ ಮಾಡಲೇಬೇಕಾದಂಥ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಗಣಪತಿಯ ಪ್ರಾರ್ಥನೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಸೂಕ್ತ ಹೋಗ್ತಾ ಇದ್ದೀನ ಇನ್ನು ಋಷಿಕ ರಾಶಿಯವ್ರಿಗಂತೂ ವಿದೇಶಿಯ ವಸ್ತುಗಳ ವ್ಯಾಮೋಹ ಇರುತ್ತೆ ಏನಾದರೂ ಮನೆ ಕಟ್ಟುವಂಥ ವಿಚಾರದಲ್ಲಿ ಆಗ್ಬೋದು ಮನೆಗೆ ಏನಾದರೂ ಫರ್ನಿಚರ್ ವಿಚಾರದಲ್ಲಿ ಏನಾದರೂ ಖರೀದಿ ಮಾಡುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡು ಬರ್ತಾ ಇದ್ದೀನಿ ಏನಾದರೂ ಜೊತೆಗೆ ಅವಿವಾಹಿತರಿಗಂತೂ ವಿವಾಹ ಯೋಗ ನೋಡಿ ಮದುವೆ ಆಗ್ತಾ ಇಲ್ಲ ಅಂತ ಏನು ಚಿಂತೆ ಮಾಡುವಂಥವ್ರಿಗೂ ಸಹ ಮದುವೆ ವಿಚಾರಕ್ಕೆ ಪ್ರಯತ್ನ ಏನಾದರೂ ಮಾಡಿದ್ರೂ ಖಂಡಿತ ತಕ್ಕಂಥ ಪ್ರತಿಫಲ ಲಭ್ಯ ಆಗುವಂಥದ್ದು ಇದೇನ ದಿನ ಕಂಡುಬರುತ್ತೆ ಇದನ್ನು ಗೌರಿ ಪ್ರಾರ್ಥನೆ ಅಥವಾ ಕಾತ್ಯಾಯಿನಿ ದೇವಿ ಮಂತ್ರವನ್ನು ಹೇಳ್ಕೊಳ್ಳೋದು ಬಹಳ ಸೂಕ್ತ ಈ ದಿನ ಇನ್ನು ಧನುರ್ ಪರಸ್ಪರ ವಾ ಏನಾದರೂ ವಿರುದ್ಧವಾಗಿ ಕಿರಿಕಿರಿ ಮಾಡಿಕೊಳ್ಳುವಂಥದ್ದು ವಿವಾದಗಳು ಏನಾದರೂ ಇರೋ ಅಂಥದ್ದು ಪ್ರಾರಂಭದಲ್ಲಿರುತ್ತೆ ಆದರೆ ಈ ದಿನದ ಅಂತ್ಯದಲ್ಲಿ ಕೊನೆ ಆಗುವಂಥ ಸಾಧ್ಯತೆ ಇರುತ್ತೆ ಏನಾದರೂ ಹಿಂದೆ ಏನಾದರೂ ಜಗಳ ಯಾರಾದರೂ ಆಡ್ಕೊಂಡಿದ್ರೇನು ಸಹ ಕೆಲಸದಲ್ಲಿ ಸಹ ಇತ್ಯರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆ ಇದನ್ನು ಕಂಡು ಬರುತ್ತೆ ಅದ್ರ ಜೊತೆಗೆ ಆರೋಗ್ಯ ವಿಚಾರದಲ್ಲಿ ನಾವು ನೋಡಲಿಕ್ಕಿದ್ರೆ ಅತ್ಯುತ್ತಮವಾಗಿ ಕಂಡು ಬರುವಂಥದ್ದು ಇರುತ್ತೆ ಈಗಾಗಲೇ ಅನಾರೋಗ್ಯದಲ್ಲಿ ಕಿರಿಕಿರಿ ಅನುಭವಿಸುವಂಥವ್ರಿಗೂ ಸಹ ಆರೋಗ್ಯ ಚೇತರಿಕೆ ಆಗುತ್ತೆ ಯಾಕಂದರೆ ಆರಿದ್ರ ನಕ್ಷತ್ರ ಸೋಮವಾರ ಕಾಂಬಿನೇಷನ್ಸ್ ಬಂತು ಅಂದರೆ ಈಶ್ವರನ ವಿಚಾರದಲ್ಲಿ ನಾವು ನೋಡಿದಾಗ ಪೂಜೆ ಪುನಸ್ಕಾರಗಳಲ್ಲಿ ಆರೋಗ್ಯ ಭಾಳಷ್ಟು ಚೇತರಿಕೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಅದರ ಜೊತೆಗೆ ಸ್ನೇಹಿತರ ಮೂಲಕದಿಂದ ಹಣ ಲಾಭ ಲಾಭರಹಿತದಾಯಕವಾಗಿ ದಾಯಕವಾಗಿ ಆಗುವಂಥದ್ದು ಇರುತ್ತೆ ಆದರೆ ಎಲ್ಲೋ ಒಂದು ಕಡೆ ಈಶ್ವರನ ಪ್ರಾರ್ಥನೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು ಬಹಳ ಶ್ರೇಷ್ಠ ಇದೆ ದಿನ ಇನ್ನು ಮಕರ ರಾಶಿಯವ್ರಿಗಂತೂ ದಿನ ಅಧಿಕ ತಿರುಗಾಟ ಉಂಟಾಗುವಂಥದ್ದು ಕಾರ್ಯದಲ್ಲಿ ವಿಳಂಬ ವಿನಾಕಾರಣ ಏನಾದರೂ ಕೆಲಸ ಇಟ್ಕೊಂಡಿರ್ತಾರೆ ಆ ಕೆಲಸ ಆಗೋಲ್ಲ ವಿಳಂಬ ಆಗುವಂಥದ್ದು ಸುಮ್ಮನೆ ಯೋಚನೆ ಮಾಡ್ಕೊಂಡು ಚಿಂತೆ ಮಾಡಿಕೊಂಡಿರೋ ಅಂಥದ್ದು ಆಗ್ಬಿಡುತ್ತೆ ಈ ಏನಾದರೂ ಜೊತೆಗೆ ಕೆಲಸದ ಒತ್ತಡ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿರೋಂಥವ್ರಿಗಂತೂ ಸ್ಥಾನಮಾನದಲ್ಲಿ ಹೆಚ್ಚಿನ ಮಟ್ಟಿಗೆ ಗೌರವ ಲಭ್ಯ ಆಗುವಂಥದ್ದು ಇದನ್ನು ಕಂಡು ಬರುತ್ತೆ ಸಾಧ್ಯವಾದಷ್ಟು ಸಹ ಇದೇನ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬರೋದು ಭಾಳ ಶ್ರೇಷ್ಠವಾದಂಥದ್ದು ಈ ಇರುತ್ತೆ ಇನ್ನು ಕುಂಭರೇಶ್ವರಿಗಂತೂ ಏನಾದರೂ ಕೆಲಸ ಇಲ್ಲ ಹುಡುಕ್ತಾ ಇರೋಂಥವ್ರು ನಿರುದ್ಯೋಗಿಗಳಿಗಂತೂ ಉದ್ಯೋಗದ ವಿಚಾರದಲ್ಲಂತೂ ಸದುಪಯೋಗ ಮಾಡಿಕೊಳ್ಳುವಂಥ ಒಂದು ಅವಕಾಶಗಳು ಲಭ್ಯ ಆಗುವಂಥದ್ದು ಇರುತ್ತೆ ಕೆಲಸಕ್ಕೇನಾದರೂ ಪ್ರಯತ್ನ ಮಾಡುವಂಥವ್ರಿಗಂತೂ ಖಂಡಿತ ಪ್ರತಿಫಲ ಲಭ್ಯ ಆಗುವಂಥದ್ದು ಇದನ್ನು ಇದ್ದೇ ಇರುತ್ತೆ ಏನಾದರೂ ಜೊತೆಗೆ ಆರೋಗ್ಯ ಮತ್ತು ಆಹಾರದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಲ್ಲೋ ಒಂದು ಕಡೆ ಉದರಕ್ಕೆ ಸಂಬಂಧಪಟ್ಟಂತಹ ಬಾಧೆ ಉಂಟಾಗುವಂಥದ್ದು ಭಾಳ ಊಟ ಮಾಡ್ಕೊಂಬಿಡ್ತೀರಾ ಜಾಸ್ತಿ ಆರೋಗ್ಯ ಎಲ್ಲೋ ಕೆಡಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಇದನ್ನು ತ್ರಯಂಬಕಂ ಯಜಾಮಹೇ ಸುಗಂಧಿನ್ ಪುಷ್ಟಿವರ್ಧನಂ ಉರುವ ರುಕಂಬಿಯುವ ಬಂಧನ ಮೃತ್ಯೋರ್ ಮುಕ್ಷೇಮ ಅಮೃತಾತ್ ಅನ್ನುವಂಥ ಮಂತ್ರವನ್ನು ಸಹ ಇದನ್ನು ಹೇಳ್ಕೊಳ್ಬಹುದಾಗಿದೆ ಇನ್ನು ಮೀನರಾಶಿಯವರಿಗಂತೂ ಇದನ್ನು ನೋಡಿ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾಗಿ ಕಂಡು ಬರುವಂಥದ್ದು ಇರುತ್ತೆ ಯಾವುದೇ ರೀತಿಯಾದಂಥ ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಯಾವುದೂ ಇರೋದಿಲ್ಲ ಇನ್ನು ಹೂಡಿಕೆದಾರರಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಏನಾದರೂ ಇದ್ದರೆ ಮುಂದಿನದಲ್ಲಿ ಅಂದರೆ ಸದ್ಯ ಭವಿಷ್ಯದಲ್ಲಿ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಕಾಣುವಂಥ ಸಾಧ್ಯತೆ ಕಂಡು ಬರುತ್ತೆ ಇನ್ನು ಅದರ ಜೊತೆಗೆ ವ್ಯಾಪಾರ ವಹಿವಾಟುದಾರರಿಗೂ ಒಂದು ಉತ್ತಮವಾದಂಥ ಒಂದು ಪ್ರತಿಫಲ ಲಭ್ಯ ಆಗುವಂಥದ್ದು ಇದೇನ ಇರುತ್ತೆ ಗುರು ಪ್ರಾರ್ಥನೆ ಗುರು ರಾಘವೇಂದ್ರ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೂ ಸಹ ಮೀನು ರಾಶಿಯವರು ಹೋಗಿ ದರ್ಶನವನ್ನು ಈ ದಿನ ನೀಡಬಹುದಾಗಿದೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂಥದ್ದು ಈಶ್ವರನಿಗಂತೂ ಇದಿನ ನಕ್ಷತ್ರ ಅಂತ ನಾವು ನೋಡೋಕೋದ್ರೆ ಈಶ್ವರನ ನಕ್ಷತ್ರ ಆರಿದ್ರ ನಕ್ಷತ್ರ ಕಾಂಬಿನೇಷನ್ಸಲ್ಲಿ ಸೋಮವಾರ ಬಂದಿದೆ ಈಶ್ವರನಿಗೆ ರುದ್ರಾಭಿಷೇಕ ಅಥವಾ ಈಶ್ವರನ ದರ್ಶನ ಬಹಳ ಸೂಕ್ತ ಹನ್ನೆರಡು ರಾಶಿವರೆಗೂ ಸಹ ಈ ದಿನ ಹಾಗಾಗಿ ಈಶ್ವರನ ದರ್ಶನ ಮಾಡೋದು ಬಹಳ ಒಳತ್ತು ಉಂಟು ಮಾಡಲಿಕ್ಕೆ ಸಾಧ್ಯ ಇದೆ ಈ ದಿನ ಹರೇ ಶ್ರೀನಿವಾಸ